ಸೌಕಸ್ ಇಲ್ಲಿಂದ ಕೆಲವೊಂದು ಮುಸ್ಲಿಂ ಸಂಘಟನೆಯವರು ವ್ಯವಸ್ಥಿತವಾಗಿ ದಲಿತ ಮುಸ್ಲಿಂ ಅನ್ನೋಂಥ ಇಬ್ಬಾಗ ಮಾಡಲಿಕ್ಕೆ ಒಂದು ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪವಿತ್ರ ಆದಂಥ ಜನ್ಮದಿವಸ ಈ ರೀತಿ ಕೆಲಸ ಕುಕೃತ್ಯ ಮಾಡ್ತಾ ಇದ್ದಾರೆ. ಅವ್ರು ಹತಾಶೆ ಆಗ್ಯಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು ಕೊಟ್ಟಟ್ಟು ಯಾರೂ ಕೊಟ್ಟಿಲ್ಲ. ಅವರ 5 ಕ್ಷೇತ್ರಗಳು ಜನ್ಮ ತಾಳಿದಂಥ ಕ್ಷೇತ್ರ ಇರ್ಬೋದು, ಅವರು ಏನು ಇಂಗ್ಲೆಂಡ್ನಲ್ಲಿ ಕಲಿತಂಥ ಒಂದು ಕೋಣೆ ಇರ್ಬೋದು, ಅವರು ದೆಹಲಿಯಲ್ಲಿ ಕೊನೆ ಉಸಿರಿಳಿದಂಥ ಒಂದು ಮನೆ ಇರ್ಬೋದು, ನಾಗ್ಪುರದ ದೀಕ್ಷಾಭೂಮಿ ಇರ್ಬೋದು, ಎಲ್ಲನೂ ಪಂಚ ತೀರ್ಥಗಳ ತಿಳಿತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಇವರು ತಪ್ಪು ಅಷ್ಟೇ ಅಲ್ಲ, ಇವರು ದುರುದ್ದೇಶ ಪೂರ್ವಕವಾಗಿ ಕೆಲವೊಂದು ಬಿಜಾಪುರ ಕಿಡಿಗೇಡಿ ಹೇಳೋದು ಮುಸ್ಲಿಂ ಕಿಡಿಗೇಡಿಗಳು ಇದನ್ನು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಸರ್, ತುರುವೇಕೆರೆ ತುಮಕೂರಿನ ತುರುವೇಕೆರೆಯಲ್ಲಿ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ದಾರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ. ಗ್ಯಾರಂಟಿ ಯೋಜನೆಗಳಿಂದ ನಮ್ಮ ಹಳ್ಳಿಯ ತಾಯಂದಿರೋರು ದಾರಿ ತಪ್ಪಿದ್ದಾರೆ. ನೋಡಿ, ನಾನು ಅದಕ್ಕೆ ಕುಮಾರಸ್ವಾಮಿ ಅವರು ಇದಕ್ಕೇನು ಪ್ರತಿಕ್ರಿಯೆ ಕೊಡೋದಿಲ್ಲ. ಆದರೆ ಇವೆಲ್ಲ ಗ್ಯಾರಂಟಿಗಳು ಚುನಾವಣೆ ಲೋಕಸಭಾ ಚುನಾವಣೆವರೆಗೆ ಅಟ್ಟೆ ಇರ್ತವೆ. ಲೋಕಸಭಾ ಚುನಾವಣೆ ಆದ ನಂತರ ಈಗಾಗಲೇ ಒಂದು 3-4 ಶಾಸಕರು ಕಾಂಗ್ರೆಸ್ನವ್ರು ಹೇಳಿದ್ದಾರೆ, ಬಾಲಕೃಷ್ಣ ಮಗ್ನಿ ಬಾಲಕೃಷ್ಣ, ನೀವು ಒಂದು ವೇಳೆ ಕಾಂಗ್ರೆಸ್ಗೆ ಊಟ ಹಾಕ್ತಿದ್ರೆ ನಾವೆಲ್ಲ ಗ್ಯಾರಂಟಿ ಬಂದ್ ಮಾಡ್ತೀವಿ ಅಂತ ರಾಯರೆಡ್ಡಿ ಅವ್ರು ಹೇಳ್ಯಾರ. ಇದು ಭಾಳ ದೊಡ್ಡ ಹೊರೆ ಐತಿ ನಮ್ಮ ಸರ್ಕಾರ ರಾಜ್ಯ ಬೊಕ್ಕಸಕ್ಕೆ. ಇವೆಲ್ಲ ಏನು ಸ್ಕೀಮ್ ಅದಾವು ಕೇವಲ ಲೋಕಸಭೆ ಚುನಾವಣೆವರೆಗೆ ಮಾತ್ರ ಇರ್ತದೆ. ಲೋಕಸಭೆ ಚುನಾವಣೆ ಆದಮೇಲೆ ಹಂತ ಹಂತವಾಗಿ ಒಂದೊಂದು ನೆಪ ಮಾಡಿ ಈಗಾಗಲೇ ಕೊಡಬೇಕಾದ್ರೆ ನೆಪ ಮಾಡಿ ಕೊಟ್ಟಾರೆ. 10 ಕಿಲೋ ಕೊಡ್ತೀನಿ ಅಂತಿದ್ರು 5 ಕಿಲೋ ರೊಕ್ಕ ಕೊಡ್ತಾ ಇದ್ದಾರೆ, 700 ಯೂನಿಟ್ ಕೊಡ್ತೀನಿ ಅಂತಿದ್ರು ಈಗ ನೀವು ಎಷ್ಟು ಬಳಕೆ ಮಾಡ್ತೀರಿ ಅದರದ್ದು 10% ಅಂತಾರೆ. ಹೀಗೆ 100 ಕಂಡೀಷನ್ ಹಾಕಿ ಇವತ್ತೇನು ಮಾಡ್ತಾ ಇದ್ದಾರೆ. ಚುನಾವಣೆ ನಂತರ ಯಾವ ಗ್ಯಾರಂಟಿನೂ ಉಳಿದಿಲ್ಲ, ಕಾಂಗ್ರೆಸ್ ಸರ್ಕಾರನೂ ಗ್ಯಾರಂಟಿ ಇಲ್ಲ. ಸರ್, ನೀವು ಪ್ರಚಾರ ಮಾಡೋದು ಪ್ರಚಾರ ಮಾಡ್ತೀವಿ. ನಾಯನ ಶಿವಮೊಗ್ಗದಾಗ ದೊಡ್ಡ ದೊಡ್ಡ ನಾಯಕರು ಅದಾರೆ. ತಾಯಿ ಹೃದಯದ ಪೂಜ್ಯ ತಂದೆಯವರು ಅದಾರೆ. ತಾಯಿ ಹೃದಯದ ಪೂಜ್ಯ ತಂದೆಯವರ ಸಣ್ಣ ಮಗ ರಾಜ್ಯಾಧ್ಯಕ್ಷ ಅದಾರೆ. ತಾಯಿ ಹೃದಯದ ಪೂಜ್ಯ ತಂದೆಯವರ ಹಿರಿಯ ಮಗ ಅದಾರೆ. ಅವರು 3 ಮಂದಿ ಇದ್ದಾಗ ನಮ್ಮದೇನು ಕೆಲಸ ಐತೆ ಅಲ್ಲಿ. ಸರ್, ನಿರಾಳಿ ಅವರು ಪಂಚಮಸಾಲಿ ಶ್ರೀಗಳ ಬಗ್ಗೆ ವಾರ್ನಿಂಗ್ ಮಾಡಿದ್ದಾರೆ, ರಹಸ್ಯ ಬಿಚ್ಚಿಡ್ತೀನಿ ಆ ಥರ ಎಲ್ಲ ಮಾತಾಡಿದ್ದಾರೆ. ಯಾರ್ಯಾರ ರಹಸ್ಯ ಯಾರ್ಯಾರು ಎಲ್ಲ ರಹಸ್ಯ ಅವರು ಎಲ್ಲರದು ಇದ್ದಿರ್ತೈತೆ. ಅವೆಲ್ಲ ಅಂತ ಹಲ್ಕ ಮಾತಾಡೋರ ಬಗ್ಗೆ ನಾ ಪ್ರತಿಕ್ರಿಯೆ ಕೊಡೋದಿಲ್ಲ. ಅವ ಮತ್ತೆ ಪ್ರತಿ ಚುನಾವಣೆದಾಗ ಆಹ್ವಾನ ಕೊಡ್ತಾನೆ ಅವನು, ಅವನು ಉದ್ಯೋಗ ಅದು. ಈ ಒಂದು ಉದ್ಯೋಗ ಮಾಡಿಕೊಂಡೇ ಅವನು ಜೀವನ ಮಾಡ್ತಾನೆ. ಹಾಂ, ಈ ಬಾಗಲಕೋಟಿಗೆ ಹೋಗಿ ನಿಂದ್ರಿಸಾನ ಮಗಳನ್ನ ಬಾಗಲಕೋಟದಾಗನವರು ನಾ ಹೇಳ್ತೀನಿ ಮತ್ತೆ ಅಲ್ಲಿ ಹೊಂಟೀನಿ ಸಾವಳಿಗೆ ಮತ್ತು ಅಲ್ಲಿ ಏನು ಹೇಳೋದೆಲ್ಲ ಹೇಳ್ತೀನಿ. ಶಿವಾನಂದ ಪಾಳ್ಯ ಪಕ್ಷೇತರ ನಾಳೆ ಡಿಲಿಮಿಟೇಷನ್ ಆಗ್ತದೆ ಲೋಕಸಭೆ ವಿಧಾನಸಭೆ, ಅವಾಗ 3 ಲೋಕಸಭಾ ಆಗ್ತವೆ ಬಿಜಾಪುರ ಬಾಗಲಕೋಟೆ ಜನರಲ್ ಆಗ್ತದೆ. ಅವ್ನು ಖಂಡಸ್ತಾನ ಇದ್ರೆ ಬಂದು ನಿಂದ್ರ ತಳ್ಳಿ ನಾನು ನಿಂತೆ. ಎಸ್ ಸರ್, ಥ್ಯಾಂಕ್ ಯು.